S1 TV ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಸೊ ಈ ವಿಡಿಯೋದಲ್ಲಿ ತುಂಬ ಜನ ಕೇಳಿರೋ ಒಂದು ಕ್ವಶನ್, ಅನ್ನು ಸಿಸ್ನದ ಮೇಲೆ ವೈಟ್ ವೈಟ್ ಪ್ಯಾಚ್ ಥರ ಬರುತ್ತಾ ಇದೆ, ಚಿಕ್ಕ ಚಿಕ್ಕ ಪಿಂಪಲ್ಸ್ ಥರ ಬರುತ್ತಾ ಇದೆ, ಇದು ಏನು ಇನ್ಫೆಕ್ಷನ್ ಸರ್? ಸೊ ಈ ಇನ್ಫೆಕ್ಷನ್ ಯಾಕೆ ಬರುತ್ತೆ, ಕಾಸಸ್ ಏನು, ಸೊ ಏನು ಟ್ರೀಟ್ಮೆಂಟ್ ತಗೋಬೇಕು, ತುಂಬ ಜನ ನಾನು ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ, ಟ್ರೀಟ್ಮೆಂಟ್ ಏನಿದೆ, ಈ ಪ್ರಾಬ್ಲಮ್ ಏನು, ಸೊ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋನೋ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಪಕ್ಕದ ಬೆಲ್ ಐಕಾನಿದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ, ಹೋದ್ರೆ ವಿಡಿಯೋನೋ ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ದ ಟಾಪಿಕ್ ಇಂದ್ರೆ ಹೋಗಿದ್ರೆ ಸಿಸ್ನದ ಮೇಲೆ ವೈಟ್ ಥರ ಪ್ಯಾಚಸ್ ಬರುತ್ತೆ. ಸ್ಲೈಡ್ ಶೋಲ್ ಪಿಕ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇದೊಂದು ಬೆಲನೈಟಿಸ್ ಇನ್ಫೆಕ್ಷನ್, ಈಸ್ಟ್ ಇನ್ಫೆಕ್ಷನ್ ಅಂತಾರ, ಕ್ಯಾಂಡಿಡಿಯಾಸ್ ಅಂತಾರ. ಸೊ ಈ ಇನ್ಫೆಕ್ಷನ್ ಯಾಕೆ ಬರುತ್ತೆ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತುಂಬ ಲಾಟ್ ಆಫ್ ಟೈಮ್ ಹೇಳಿದ್ದೀನಿ ಫ್ರೆಂಡ್ಸ್. ಸೊ ಈ ಥರ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ, ತುಂಬ ಲಾಟ್ ಆಫ್ ಟೈಮ್ ಹೇಳಿದ್ದೀನಿ ನಾನು. ಸೊ ಈ ಬೆಲನೈಟಿಸ್ ಇನ್ಫೆಕ್ಷನ್ ಯಾಕೆ ಬರುತ್ತೆ, ಮೈನ್ ಕಾಸಸ್ ನೋಡಿದ್ರೆ, ಫಸ್ಟ್ ಆಫ್ ಆಲ್ ಡೈಲಿ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂದರೆ, ಸೋಪ್ ತಗೊಂಡು ಆ ಪೆನಿಸ್ ಸ್ಕಿನ್ ರಿಮೂವ್ ಮಾಡಿ ವಾಶ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಸೊ ಈ ಥರ ಈ ಸಮ್ ಕೆಮಿಕಲ್ ಸೋಪ್ಸ್ ಇರುತ್ತೆ ಫ್ರೆಂಡ್ಸ್, ದಯವಿಟ್ಟು ನೀವು ಆ ಸಿಸ್ಟ್ನ ವಾಶ್ ಮಾಡಬೇಡ, ಕ್ಲೀನ್ ಮಾಡಬೇಡ. ಆ ಸೋಪ್ನಲ್ಲಿ ಕ್ಲೀನ್ ಮಾಡಿದ್ರೆ ಆ ಪೆನಿಸ್ ಫೋರ್ಹೆಡ್ ಮೇಲೆ ಸಿಂಗಲ್ ಲೇಯರ್ ಇರುತ್ತೆ, ಅದು ಡ್ಯಾಮೇಜ್ ಆಗಿ ಇಮ್ಮಿಡಿಯೇಟ್ವಾಗಿ ರೆಡ್ಡಿಶ್ ಆಗಿ ಇನ್ಫೆಕ್ಷನ್ ಬರುತ್ತೆ. ದಯವಿಟ್ಟು ಈ ಥರ ಮಾಡಬೇಡ, ಡೆಟಾಲ್ ಗಿಟಾಲ್ ಏನು ಹಚ್ಚಬೇಡ, ನಾರ್ಮಲ್ ವಾರ್ಮ್ ವಾಟರು. ಸೊ ವಾರ್ಮ್ ವಾಟರ್ ತಗೊಂಡು ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಂಗೆ ಕೂಲ್ ಇರಬಾರ್ದು, ಹಂಗೆ ಹಾಟು ಇರಬಾರ್ದು, ನಾರ್ಮಲ್ ವಾರ್ಮ್ ವಾಟರ್ ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದರೆ, ಸೊ ಸಮ್ ಪೀಪಲ್ಸ್ಗೆ ಫೋರ್ ಸ್ಕಿನ್ ಟೈಟ್ ಇರುತ್ತೆ, ಅವ್ರು ಏನು ಮಾಡಬೇಕಂದ್ರೆ ಸರ್ಕಮ್ಸೆಷನ್ ಮಾಡ್ಕೋಬೇಕು ಫ್ರೆಂಡ್ಸ್, ಅದ್ರ ಸುನ್ನತ್ ಮಾಡ್ಕೋಬೇಕು, ಫೋರ್ ಸ್ಕಿನ್ ಕಟ್ ಮಾಡಿಬಿಡ್ತಾರೆ, ಇದು ಫೈಮೋಸಿಸ್ ಕಂಡೀಷನ್ ಅಂತಾರೆ. ನೆಕ್ಸ್ಟ್ ಬಂದರೆ ಕ್ಲಾಮಿಡಿಯಾ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಅಂದರೆ ಹೆರ್ಪಸ್ ಸಿಂಪ್ಲೆಕ್ಸ್ ವೈರಸ್, ಈ ಥರ ಇನ್ಫೆಕ್ಷನ್ಸ್ ಬಂದರೆ ಕೂಡ ನಿಮಗೂ ಆ ಬೆಲನೈಟಿಸ್ ಇನ್ಫೆಕ್ಷನ್ ಬರೋಕ್ಕೆ ತುಂಬ 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 ಚಾನ್ಸಸ್ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದರೆ ಡಯಾಬಿಟಿಸ್, ಮೆಡಿಕೇಷನ್ಸ್ ಜಾಸ್ತಿ ಯೂಸ್ ಮಾಡಿದ್ರೆ ಕೂಡ ಈ ಥರ ಇನ್ಫೆಕ್ಷನ್ಸ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಆಮೇಲೆ ನೀವು ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರಲ್ವಾ, ಪಾರ್ಟಿಸಿಪೇಟ್ ಮಾಡಿದ್ರ ಮೇಲೆ ಕ್ಲೀನ್ ಮಾಡಲ್ಲ ಅಂದರೆ ಸೊ ಇನ್ಫೆಕ್ಷನ್ ಬರುತ್ತೆ. ನಿಮ್ಗೊಂದು ಡೌಟ್ ಬರಬೇಕು ಸರ್, ಈ ಬೆಲನೈಟಿಸ್ ಇನ್ಫೆಕ್ಷನ್ ಏನಾದರೂ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್? ಇದು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇಲ್ಲ ಫ್ರೆಂಡ್ಸ್, ಇದೊಂದು ನಾರ್ಮಲ್ ಇನ್ಫೆಕ್ಷನೇ. ಬಟ್ ಈ ಇನ್ಫೆಕ್ಷನ್ ಯಾಕೆ ಬಂದಿದ್ದೆ, ಫಸ್ಟ್ ಆಫ್ ಆಲ್ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಮ್ಮ ವಿಡಿಯೋಸಲ್ಲಿ ನಂಬರ್ ಇದೆ, ನಾನು ಕಾಲ್ ಮಾಡಿದ್ರಿಗೂ ನಾನು ಕೂಡ ಹೇಳ್ತೀನಿ, ಕೌನ್ಸಿಲಿಂಗ್ ಮಾಡಿಬಿಟ್ಟು ನಿಮ್ಮನ್ನು ಯಾಕೆ ಪ್ರಾಬ್ಲಮ್ ಬಂದಿದ್ದು. ಸೊ ವೈರಲ್ ಇನ್ಫೆಕ್ಷನಲ್ಲಿ ಬಂದಿದ್ದ, ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಲ್ಲಿ ಬಂದಿದ್ದ, ಇಲ್ಲಾಂದ್ರೆ ಫಂಗಲ್ ಇನ್ಫೆಕ್ಷನಲ್ಲಿ ಬಂದಿದ್ದ, ಸೊ ಯಾಕೆ ಈ ಇನ್ಫೆಕ್ಷನ್ ಬಂದಿದ್ದು ಹೇಳ್ತೀನಿ ನಾನು. ಓಕೆನಾ? ಫಸ್ಟ್ ಆಫ್ ಆಲ್ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಐಡೆಂಟಿಫೈ ಮಾಡ್ಕೊಂಡು ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇದೊಂದು ಅಷ್ಟೊಂದು ಮೇಜರ್ ಪ್ರಾಬ್ಲಮ್ ಇಲ್ಲ, ಬಟ್ ಆಸ್ ಸೂನ್ ಆಸ್ ಪಾಸಿಬಲ್ ನೋಡ್ಕೊಂಡು ಟ್ರೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಹೋಗಿದ್ರೆ ಈ ಥರ ಇನ್ಫೆಕ್ಷನ್ ಬಂದಮೇಲೆ ಸಿಂಪ್ಟಮ್ಸ್ ನೋಡಿದ್ರೆ ಪೇನ್ಫುಲ್ ಯೂರಿನೇಟಿಂಗ್, ಸೊ ಯೂರಿನ್ ಹೋಗೋ ಟೈಮ್ನಲ್ಲಿ ತುಂಬ ಪೇಯ್ನ್ ಇರುತ್ತೆ, ಬರ್ನಿಂಗ್ ಇರುತ್ತೆ, ಉರಿತೆ, ಆಮೇಲೆ ತುಂಬ ನೋಯುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್. ಆಮೇಲೆ ಸ್ಮೆಲ್ ಬರುತ್ತೆ, ಬ್ಯಾಡ್ ಸ್ಮೆಲ್ ಬರುತ್ತೆ, ಫೋಲ್ ಸ್ಮೆಲ್ಲು, ಆ ಸ್ಕಿನ್ ಓಪನ್ ಮಾಡಿದ್ರೆ ವೈಟ್ ವೈಟ್ ಥರ ಪ್ಯಾಚಸ್ ಇರುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಈ ಇನ್ಫೆಕ್ಷನ್ ಬೆಲನೈಟಿಸ್ ಇನ್ಫೆಕ್ಷನ್ ಬಂದಮೇಲೆ ಇರುತ್ತೆ ಫ್ರೆಂಡ್ಸ್. ಓಕೆನಾ? ಇದು ಅಷ್ಟೊಂದು ದೊಡ್ಡ ಮೇಜರ್ ಡೇಂಜರ್ ಇಲ್ಲ, ಬಟ್ ಸಮ್ ಇನ್ಫೆಕ್ಷನ್ಸು ಬೆಲನೈಟಿಸ್ ಇನ್ಫೆಕ್ಷನ್ ಥರನೂ ಇರುತ್ತೆ, ಅದು ನೋಡ್ಕೊಂಡು ಆ ಪ್ರಾಬ್ಲಮ್ ನೋಡಿಬಿಟ್ಟು ಐಡೆಂಟಿಫೈ ಮಾಡ್ಕೋಬೇಕು, ಯಾಕಂದರೆ ಇನ್ಫೆಕ್ಷನ್ಸು ಡಿಫ್ರೆಂಟ್ ಇನ್ಫೆಕ್ಷನ್ಸ್ ಇದೆ ಫ್ರೆಂಡ್ಸ್. ಓಕೆನಾ? ಇದು ಅಷ್ಟೊಂದು ಮೇಜರ್ ಡೇಂಜರ್ ಏನಿಲ್ಲ. ಸೊ ಸಮ್ ಮೆಡಿಕೇಷನ್ಸು, ಆ್ಯಂಟಿಫಂಗಲ್ ಕ್ರೀಮ್ಸು, ಆ್ಯಂಟಿಬಯೋಟಿಕ್ಸು, ಹೈಜೀನು, ಆಮೇಲೆ ಶುಗರ್ ಇರೋರ ಜನಗಳಿಗೂ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ಅವರು ಶುಗರ್ನು ಕಂಟ್ರೋಲ್ ಇಟ್ಕೊಳ್ಳೋದು, ಹೈಜಿನ್ ಇರೋದು, ಸೊ ಈ ಥರ ಇದ್ದರೆ ಈ ಪ್ರಾಬ್ಲಮ್ಸ್ ಬರಲ್ಲ.
ಆಮೇಲೆ ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಮೇಲೆ ಇಮ್ಮಿಡಿಯೇಟ್ವಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡ್ಕೊಂಡ್ರೆ ಈ ಥರ ಪ್ರಾಬ್ಲಮ್ಸ್ ಬರೋನೇ ಬರಲ್ಲ ಫ್ರೆಂಡ್ಸ್. ಓಕೆನಾ, ಮೋಸ್ಟ್ಲಿ ಹೈಜಿನ್ವಾಗಿ ಇರಬೇಕು, ಅದೊಂದೇ ಹೇಳ್ತೀನಿ ನಿಮ್ಗು. ಸೊ ಓಕೆ, ಈ ಥರ ಪ್ರಾಬ್ಲಮ್ ಬಂದಿದ ಮೇಲೆ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ವಿಸಿಟ್ ಮಾಡಿ. ವಿಡಿಯೋದಲ್ಲಿ ನಂಬರ್ ಕಾಲ್ ಮಾಡಿದ್ರೆಗೋ ನಾನು ಕೂಡ ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ, ಸೊ ವಿಡಿಯೋದಲ್ಲಿ ಹೇಳಿದ ನಿಮ್ಗು ಅರ್ಥ ಇದ್ದೀನಿ ಅನ್ಸ್ಕೊತಾ ಇದ್ದೀನಿ, ಯಾಕಂದರೆ ತುಂಬ ಜನ ಕ್ವಶನ್ ಕೇಳಿದರು. ಸೊ ಮತ್ತೆ ವಿಡಿಯೋದ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದುಬಿಡ್ತೀನಿ. ಎಲ್ಲರಿಗೆಲ್ಲರಿಗೂ ನಮಸ್ಕಾರ.